ಎಲ್ಲರಿಗೂ ನಮಸ್ಕಾರ ಸಾಧನ ಸ್ಕೂಲ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ನಿಮ್ಮ ವಿಜಯಕುಮಾರ್ ಸರ್ ಜನವರಿ ಇಪ್ಪತ್ತೊಂಬತ್ತರೆಯ ದಿನನಿತ್ಯದ ಪ್ರಚಾರ ಸರಣಿಯನ್ನು ನೋಡೋಣ ಮೊದಲನೇ ಖುಷಿ ಇತ್ತೀಚಿಗೆ ಸುದ್ದಿಯಲ್ಲಿ ಕಂಡುಬರುವ ಆಂಡ್ರೋಗ್ಯಾಪಿಸ್ ಟೆನಿಯೆಸಸ್ ಎಂದರ್ ಏನು ಆಪ್ಷನ್ ಎ ಸಸ್ಯ ಆಪ್ಷನ್ ಬಿ ಹೂ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಆಪ್ಷನ್ ಡಿ ಸಿಲಿಂದ್ರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಂಡ್ರೋಕಟಿಸ್ ತೇಸ ಎಂದರೇನಪ್ಪ ಅಂತಂದರೆ ಇದು ಒಂದು ಸಸ್ಯವಾಗಿದೆ ಪಶ್ಚಿಮ ಘಟ್ಟಗಳಲ್ಲಿರುವ ತಮಿಳುನಾಡಿನ ತೇನಿ ಜಿಲ್ಲೆಯಲ್ಲಿ ಆಂಡ್ರೊಗ್ಯಾಪಿಸ್ ತೇನಿಸಿಯಸ್ ಎಂಬ ಹೂ ಸಸ್ಯ ಪ್ರಭೇದವನ್ನು ಕಂಡಿಡಲಿತು ಇದರ ಕೆಲಸ ಏನಪ್ಪ ಅಂದರೆ ಅದರ ಸ್ಥಳದಲ್ಲಿ ಗುರುತಿಸಲಾದ ಸಸ್ಯವು ಆ್ಯಂಡ್ರೊಗ್ಯಾಪಿಸ್ ಮೇಘಾಲಯವನ್ನು ಹೋಲುತ್ತದೆ ಈ ಆ್ಯಂಡ್ರೋಗಪಿಸ್ ಉಷ್ಣವಲಯದ ಏಷ್ಯನ್ ಕುಲ ಸಾಂಪ್ರದಾಯಿಕ ಔಷಧೀಯ ವ್ಯವಸ್ಥೆಗಳಲ್ಲಿ ವಿವಿಧ ಕಾಯಿಲೆಗಳ ಚಿಕಿತ್ಸೆ ಪಡೆಯಲು ಹೆಸರುವಾಸಿಯಾಗಿದೆ ಇದೇನಪ್ಪ ಅಂದರೆ ಸೀತಾ ಕೆಮ್ಮು ಜ್ವರ ಮತ್ತು ಹೆಚ್ಚಿನ ವಿರುದ್ಧವಾಗಿ ಔಷಧಿಗಳಿಗೆ ಬಳಕೆಯಲ್ಲಿ ಮಹತ್ವವನ್ನು ಈ ನೀಡುತ್ತದೆ ಎರಡನೇ ಕ್ವಶನ್ ಏನಪ್ಪ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರರ ಪುರುಷರ ಡಬಲ್ಸ್ ಓಪನ್ ಟೆನಿಸ್ನ ವಿಶ್ವದ ನಂಬರ್ ಒನ್ ಯಾರು ಆಗಿದ್ದಾರೆ ಆಪ್ಷನ್ ಎ ಲಿಯಾಡರ್ ಫೇಜ್ ಆಪ್ಷನ್ ಬಿ ಸಾನಿಯಾ ಮಿರ್ಜಾ ಆಪ್ಷನ್ ಸಿ ಮಹೇಶ ಭೂಪತಿ ಆಪ್ಷನ್ ಡಿ ರೋಹನ್ ಭೂಪಣ್ಣ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಡಿ ರೋ ರೋಹನ್ ಭೂಪಣ್ಣ ಏನಪ್ಪ ಅಂದರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಸೆಮಿಫೈನಲ್ಲಿ ಪ್ರವೇಶಿಸಿರುವ ಕರ್ನಾಟಕದ ರೋಹನ್ ಭೂಪಣ್ಣನವರು ಪುರುಷರು ಡಬಲ್ಸ್ ವಿಶ್ವದ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಪುರುಷರ ಡಬಲ್ಸ್ನಲ್ಲಿ ಅಗ್ರ ಅತ್ಯಂತ ಹಿರಿಯ ಟೆನಿಸ್ಗಾರನಾದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಿರಿಯಲ್ಲ ಹಿರಿಯನಾಗಿದೆ ನೆಕ್ಸ್ಟ್ ಮೂರನೇ ಕ್ವಶನ್ ಯಾವ ಜಾಗತಿಕ ಹಣಕಾಸು ಸಂಸ್ಥೆಯು ಭಾರತದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಮೂಲಸೌಕರ್ಯ ಹೂಡಿಕೆ ಟ್ರಸ್ಟ್ ಅಂದರೆ ಇನ್ವಿಟಿನಲ್ಲಿ ಹೂಡಿಕೆ ಮಾಡಲಾಗಿದೆ ಕ್ವಶನ್ ಅರ್ಥ ಮಾಡ್ಕೊಳ್ಳ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಯಾವ ಜಾಗತಿಕ ಹಣಕಾಸು ಸಂಸ್ಥೆಯು ಭಾರತದ ದೊಡ್ಡ ನವೀಕರಿಸಬಹುದಾದ ಇಂಧನ ಮೂಲ ಸೌಕರ್ಯ ಹೂಡಿಕೆ ಟೆಸ್ಟ್ನಲ್ಲಿ ಟೆಸ್ಟ್ನಲ್ಲಿ ಏನಪ್ಪ ಅಂದರೆ ಹೂಡಿಕೆ ಮಾಡಲಾಗಿದೆ ಆಪ್ಷನ್ ಎ ಯುರೋಪ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆಪ್ಷನ್ ಬಿ ವರ್ಲ್ಡ್ ಬ್ಯಾಂಕ್ ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ ಆಪ್ಷನ್ ಡಿ ಏಷ್ಯನ್ ಇಂಟ್ರಫ್ಟರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಎ ಐ ಐ ಬಿ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದರೆ ಡಿ ಏನೇ ಪಿ ಬ್ಯಾಂಕ್ಷ ಅಂದರೆ ಏಷ್ಯನ್ ಇಂಟ್ರಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂದರೆ ಎ ಐ ಐ ಬಿ ಅಂದರು ಇತ್ತೀಚೆಗೆ ಭಾರತದ ದೊಡ್ಡ ನವೀಕರಿಸಬಹುದಾದ ಇಂಧನ ಮೂಲ ಸೌಕರ್ಯ ಹೂಡಿಕೆಗೆ ಟ್ರಸ್ಟಿನಲ್ಲಿ ಹೂಡಿಕೆ ಮಾಡಲಾಗಿದೆ ಇದು ಸೂಟಬಲ್ ಎನರ್ಜಿ ಇನ್ಫ್ರಾ ಟೆಸ್ಟ್ ಅಂದರೆ ಎಸ್ ಇ ಐ ಟಿ ಎಂದು ಕರೆಯುತ್ತೇವೆ ಏನಪ್ಪ ಇದ್ರು ಅಷ್ಟು ಇಷ್ಟಕ್ಕೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಭಾರತೀಯ ವಾಯುಪಡೆ ನಡೆಸಿದ ಡಸಟ್ ನೈಟ್ ವಾಯುವದಲ್ಲಿ ಸಾರಿ ವಾಯಾಮದಲ್ಲಿ ಯಾವ ಎರಡು ದೇಶಗಳು ಭಾಗವಹಿಸಿದ್ದವು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಸರಿ ಭಾರತೀಯ ವಾಯುಪಡೆ ನಡೆಸಿದ ಡಸರ್ಟ್ ನೈಟ್ ವ್ಯಾಯಾಮದಲ್ಲಿ ಇತರ ಯಾವ ಎರಡು ದೇಶಗಳು ಭಾಗವಹಿಸಿದವು ಆಪ್ಷನ್ ಎ ಈಜಿಪ್ಟ್ ಮತ್ತು ಸುಡಾನ್ ಆಪ್ಷನ್ ಬಿ ಫ್ರಾನ್ಸ್ ಮತ್ತು ಯು ಎ ಇ ಆಪ್ಷನ್ ಸಿ ಫ್ರಾನ್ಸ್ ಮತ್ತು ರಷ್ಯಾ ಆಪ್ಷನ್ ಡಿ ಯು ಎ ಇ ಮತ್ತು ಈಜಿಪ್ಟ್ ಇದಕ್ಕೆ ಅಂತಂದರೆ ಬಿ ಫ್ರಾನ್ಸ್ ಮತ್ತು ಎ ಯು ಎ ಯು ಭಾರತೀಯ ವಾಯುಪಡೆಯು ಐ ಎಮ್ ಎಫ್ ಜನವರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫ್ರೆಂಚ್ ವಾಯು ಮತ್ತು ಬಾಹ್ಯಾಕಾಶ ಪಡೆ ಎಫ್ ಎಸ್ ಎಫ್ ಮತ್ತು ಯುನೈಟೆಡ್ ಅರಬ್ ಎಮಿನರೆಸ್ಟ್ ಅಂದರೆ ಯು ಎ ಇ ವಾಯುಪ್ರೊಂದಿಗೆ ಡಸಾಟ್ ನೈಟನ್ನು ಅನ್ನು ಅಭಿವೃದ್ಧಿ ನಡೆಸಿತು ಇದೇನಪ್ಪ ಅಂದರೆ ಈ ವ್ಯಾಯಾಮವು ಅರಬ್ಬಿ ಸಮುದ್ರದ ಮೇಲೆ ನಡೆಯುತ್ತಿದೆ ಎಲ್ಲಿ ನಡೀತಪ್ಪ ಅಂದರೆ ಅರಬ್ಬಿ ಸಮುದ್ರದ ಮೇಲೆ ನಡೆಯುತ್ತೆ ಈ ಐಮು ತನ್ನ ಪಶ್ಚಿಮ ಕರಾವಳಿಯ ನೆಲೆಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಯು ಎ ಇ ಮತ್ತು ಫ್ರಾನ್ಸ್ ಅಲ್ ಡ್ರಾಪ ವಾಯುನೆಲೆಯಿಂದ ನೆಲೆಯಿಂದ ಕಾರ್ಯನಿರ್ವಹಿಸುತ್ತದೆ ಇವೆರಡನೇನಿಸ್ತಾರಪ್ಪ ಅಂತಂದರೆ ಫ್ರಾನ್ಸ್ ಮತ್ತು ಅಲ್ ಅಲ್ಡ್ರಾಫೆಯಲ್ಲಿ ಕಾರ್ಯನಿರ್ವಹಿಸುತ್ತೆ ನಮ್ಮ ನಮ್ಮ ಆರ್ಮಿ ಆರ್ಮಿಯಲ್ಲಿ ಎಣಿಸುತ್ತಾರಪ್ಪಂದೆ ವಾಯು ಏರ್ಫೋರ್ಸ್ ಅಲ್ಲಿ ನೆನಪಿಸುತ್ತೆ ಐ ಎಮ್ ಎಫ್ ರಲ್ಲಿ ಅಂದರೆ ಪಶ್ಚಿಮ ಕರಾವಳಿ ನಡೀತಿದೆ ಈ ಮೂರು ವಾಯುಪಡೆಗಳು ನಡುವೆ ಸಿನರ್ಜಿ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸುಧಾರಿಸುವುದು ವ್ಯಾಯಾಮದ ಮುಖ್ಯ ಗಮನವಾಗಿತ್ತು ನೆಕ್ಸ್ಟ್ ಐದನೇ ಕ್ವಶನ್ ಇಂಪಾರ್ಟೆಂಟ್ ನೋಡ್ಕೊಳ್ಳ್ರಿ ಅಮರ್ ಸಂವಿಧಾನ್ ಅಮರ ಸನ್ಮಾನ್ ಅಭಿಯಾನ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಐದನೇ ಕ್ವೆಶನ್ ನೋಡ್ರಿ ಅಮರ್ ಸಂವಿಧಾನ್ ಅಮರ್ ಸನ್ಮಾನ್ ಅಭಿಯಾನ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಆಪ್ಷನ್ ಬಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಸಿ ಹಣಕಾಸು ಸಚಿವಾಲಯ ಆಪ್ಷನ್ ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವಾಗಿದೆ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದೇ ಎ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಏನು ಸರ್ ಹಿಂಗಂದಪ್ಪ ಅಂದರೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದಂದು ಭಾರತದ ಉಪರಾಷ್ಟ್ರಪತಿಯಾದ ಉಪರಾಷ್ಟ್ರಪತಿಯವರು ಅಮರ್ ಸಂವಿಧಾನ್ ಅಮರ್ ಸನ್ಮಾನ್ ಅಭಿಯಾನವನ್ನು ಉತ್ಪಾದ ಉದ್ಘಾಟನಿಸಿದ್ರು ಏನು ಸರ್ ಇದ್ದ ಇದೇನು ಕಾರ್ಯಕ್ರಮ ಏನಪ್ಪ ಅಂತಂದರೆ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ನೇತೃತ್ವದಲ್ಲಿ ಅಭಿನಯವು ಅಭಿಮ ಅಭಿಯಾನವು ಸಂವಿಧಾನದ ಬದ್ಧತೆಯನ್ನು ಪುನರ್ರಚಿಸುವ ಗುರಿಯನ್ನು ಹೊಂದಿದೆ ಅಂದರೆ ಸಂವಿಧಾನದ ಬದ್ಧತೆಯನ್ನು ಸಬ್ಕೋ ನ್ಯಾಯ್ ಹರ್ ಘರ್ ನ್ಯಾಯ್ ನವಭಾರತ ಭಾರತ ನವ ಎಂಬ ವಿಧಿ ಜಾಗೃತಿಯನ್ನು ಒಳಗೊಂಡಿದೆ ಏನಪ್ಪ ಅಂದರೆ ಸಬ್ಕೋ ನಾಯ್ ಆರ್ ಗರ್ ನಾಯ ನವ ಭಾರತ ನವಸಂಕಲ್ಪ ಎಂಬ ವಿಧಿ ಬ ಜಾಗೃತಿ ಅಭಿವೃದ್ಧಿಯನ್ನು ಒಳಪಡಿಸುತ್ತಿದೆ ನೆಕ್ಸ್ಟ್ ಆರನೇ ಕ್ವಶನ್ ಸೂರ್ಯಕುಮಾರ್ ಅವರು ಸತತ ಎಷ್ಟನೇ ಬಾರಿಗೆ ಐ ಸಿ ಎಸ್ ವರ್ಷದ ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿ ಆಟಗಾರರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ನೋಡ್ರಿ ನಮ್ಮ ಸೂರ್ಯಕುಮಾರ್ ಅವರು ಸತತ ಎಷ್ಟನೇ ಬಾರಿಗೆ ಐ ಸಿ ಎಸ್ ವರ್ಷದ ವಿಶ್ವದ ನಂಬರ್ ಒನ್ ವರ್ಲ್ಡ್ರೆ ನಂಬರ್ ಒನ್ ಯಾರಪ್ಪ ಅಂದರೆ ಟಿ ಟ್ವೆಂಟಿಯ ಆಟಗಾರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಎರಡು ವಿಶ್ವದ ನಂಬರ್ ಒನ್ ಸ್ಥಾನದಲ್ಲಿರುವ ಸೂರ್ಯಕುಮಾರ್ ಅವರು ಭಾರತದ ಮಧ್ಯಮ ಕ್ರಮಾಂಕದ ಬೆನ್ನೆಲುಬು ಎಂದು ಐ ಸಿ ಸಿ ವರ್ಣಿಸಿದೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹದಿನೇಳನೇ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯವಾಡಿರುವ ಸೂರ್ಯ ಸೂರ್ಯಕುಮಾರ್ ಅವರು ಐದು ದ ಅದರ ಅರ್ಧ ಶತಕ ಎರಡು ಶತಕಗಳೊಂದಿಗೆ ಏಳ್ನೂರ ಮೂವತ್ತ್ಮೂರು ರನ್ನನ್ನು ಗಳಿಸಿದ್ದಾರೆ ಹಾರ್ದಿಕ್ ಮತ್ತು ರೋಹಿತ್ ಅನುಪಸ್ಥಿತಿಯಲ್ಲಿ ಟಿ ಟ್ವೆಂಟಿ ತಂಡದ ನಾಯಕತ್ವ ವಹಿಸಿದವರು ಆಸ್ಟ್ರೇಲಿಯಾ ವಿರುದ್ಧ ಪೋರ್ ಮೈನಸ್ ಪೋರ್ ಒನ್ ಇಷ್ಟು ಒಂದರಿಂದ ಸರಣಿಯಲ್ಲಿ ಗೆದ್ದಿದ್ದಾರೆ ನಂತದ ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧ ಒನ್ ಇಷ್ಟು ಒನ್ನರಿಂದ ರಿಂದ ಸರಣಿ ಸಮಬಾಲವನ್ನು ಸಾಧಿಸಲು ಯಶಸ್ವಿಯಾಗಿದ್ದಾರೆ ನೆಕ್ಸ್ಟ್ ಏಳನೋ ಕ್ವಶನ್ ನೋಡ್ರಿ ತುಂಬ ಇಂಪಾರ್ಟೆಂಟ್ ಸಾಂಸ್ಥಿಕ ವಿಭಾಗದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಬ್ಡಾ ಪ್ರಬಂಧಂ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ ಆಪ್ಷನ್ ಎ ಸಿಕ್ಸ್ಟಿ ಪ್ಯಾರಾಚೂಟ್ ಫೀಲ್ಡ್ ಆಸ್ಪತ್ರೆ ಯು ಪಿ ತರ್ಟಿ ಪ್ಯಾರಾಚೂಟ್ ಫೀಲ್ಡ್ ಆಸ್ಪತ್ರೆ ಯು ಪಿ ಕೆ ಜೆ ಎಮ್ ಯು ಲಕ್ನೋ ಆಪ್ಷನ್ ಡಿ ಏಮ್ಸ್ ದೆಹಲಿ ಆಪ್ಷನ್ ಅದಕ ಪಂದ್ಯ ಸಿಕ್ಸ್ಟಿ ಪ್ಯಾರಾಚ್ಯೂಟ್ ಫೀಲ್ಡ್ ಆಸ್ಪತ್ರೆ ಯು ಪಿ ಆಗಿದೆ ಉತ್ತರ ಪ್ರದೇಶದ ಸಿಕ್ಸ್ಟಿ ಪ್ಯಾರಾಚ್ಯೂಟ್ ಫೀಲ್ಡ್ ಆಸ್ಪತ್ರೆಯು ವಿಪತ್ತು ನಿರ್ವಹಣೆಯ ಅತ್ಯುತ್ತಮ ಪ್ರಯತ್ನಗಳಿಗಾಗಿ ಸುಭಾಷ್ ಚಂದ್ರ ಬೋಸ್ ಅಪ್ಡಾ ಪ್ರಬಂಧನ್ ಪುರಸ್ಕಾರವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೊಂದಿಗೆ ಗೌರವಿಸಲ್ಪಟ್ಟಿದೆ ಕೇಂದ್ರವು ಸ್ಥಾಪಿಸವಾದ ಈ ಪ್ರಶಸ್ತಿಯು ಅಂದರೆ ವಾರ್ಷಿಕ ಪ್ರಶಸ್ತಿಯು ವಿಪತ್ ನಿರ್ವಹಣೆಯಲ್ಲಿ ನಿಸ್ವಾರ್ಥ ಸೇವೆಗಾಗಿ ಭಾರತದಲ್ಲಿನ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗೌರವಿಸಿದೆ ಈ ಕೇಂದ್ರ ನಮ್ಮ ಸರ್ಕಾರವೇನಪ್ಪ ಅಂತಂದರೆ ವಾರ್ಷಿಕವಾಗಿ ಅಂದರೆ ಯಾರು ನಿಷ್ಠೆಯಿಂದ ಮಾಡ್ತಾರೋ ಅದರಲ್ಲಿ ವಿಪತ್ತಿಗೆ ಕಾರ್ಯನಿರ್ವಹಿಸಿದ ನಿಸ್ವಾರ್ಥವಾಗಿ ಸಲ್ಲಿಸಿದ ವ್ಯಕ್ತಿಗಳಿಗೆ ಗೌರವಪಟ್ಟಿದೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಜನವರಿ ಇಪ್ಪತ್ತ್ಮೂರರಂದು ಈ ಘೋಷಿಸಲಾದ ಈ ಪ್ರಶಸ್ತಿಯು ಐವತ್ತೊಂದು ಲಕ್ಷ ಅಂದರೆ ಫಿಫ್ಟಿ ಒನ್ ಲ್ಯಾಕ್ ರೂಪಾಯಿಯನ್ನು ನಗದು ಬಹುಮಾನ ಪ್ರಮಾಣ ಪತ್ರವನ್ನು ಒಳಗೊಂಡಿದೆ ನೆಕ್ಸ್ಟ್ ಎಂಟನೇ ಕ್ವಶನು ಸ್ಯಾಮ್ಸಂಗ್ನ ಸ್ಯಾಮ್ಸಂಗ್ನ ಮೊದಲ ಒ ಟು ಓ ಮಳಿಗೆ ಎಲ್ಲಿ ಆರಂಭಿಸಲಾಗಿದೆ ಕ್ವೆಶನ್ ಅರ್ಥ ಮಾಡ್ಕೊಳ್ಳ್ರಿ ನಮ್ಮ ಸಾಮ್ ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಸ್ಯಾಮ್ಸಂಗ್ ಕಂಪನಿಯವರು ಮೊದಲ ಬಾರಿಗೆ ಓ ಟು ಒ ಮಳಿಗೆ ಎಲ್ಲಿ ಆರಂಭಿಸಲಾಗಿದೆ ಆಪ್ಷನ್ ಎ ಮುಂಬಯಿ ಆಪ್ಷನ್ ಬಿ ಪುಣೆ ಆಪ್ಷನ್ ಸಿ ಮಂಗಳೂರು ಸಾರಿ ಬೆಂಗಳೂರು ಆಪ್ಷನ್ ಡಿ ಸೂರತ್ ಇದಕ್ಕೆ ಆನ್ಸರ್ ಅದಪ್ಪ ಅಂದೆ ಮುಂಬೈ ಮುಂದೆ ನೋಡ್ಕೆ ಈ ಸ್ಯಾಮ್ಸಂಗ್ ಏನಪ್ಪಂದೆ ಗ್ರಾಹಕ ಸ್ನೇಹಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಉತ್ಪಾದನೆಯಲ್ಲಿ ಮುಂಚಣಿಯಲ್ಲಿರುವ ಸಾಮ್ಸಂಗ್ ಮುಂಬೈಯನ್ನ ಜಿಯೋ ವರ್ಡ್ ಪ್ಲಾಜಾ ಮಾಲ್ನಲ್ಲಿ ಭಾರತದ ಪ್ರಪ್ರಥಮ ಆನ್ಲೈನಿಂದ ಆಫ್ಲೈನನ್ನು ಜೀರೋ ಟು ಜೀರೋ ಸರಿ ಓ ಟು ಓ ಲೈಫ್ ಸ್ಮೈಲ್ ಮಳಿಗೆಯನ್ನು ಆರಂಭಿಸಿದೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ನು ಒಂದನೇ ಶ್ ಒಂದೇ ಕ್ಷೇತ್ರದಿಂದ ಸತತವಾಗಿ ಎಂಟನೇ ಬಾರಿಗೆ ವಿಧಾನ ಪರಿಷತ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಒಂದೇ ಕ್ಷೇತ್ರದಲ್ಲಿ ಅಂದರೆ ಒಂದೇ ಡಿಪಾರ್ಟ್ಮೆಂಟಲ್ಲಿ ಸತತ ಎಂಟನೇ ಬಾರಿಗೆ ವಿಧಾನ ಪರಿಷತ್ತಿಗೆ ಆಯ್ಕೆಯಾದವರು ಯಾರು ಆಪ್ಷನ್ ಎ ಬಸವರಾಜ ಹೊರಟ್ಟಿ ಆಪ್ಷನ್ ಬಿ ಪವನ ಕುಮಾರ ಆಪ್ಷನ್ ಸಿ ಜ್ಯೋತಿ ಬಸು ಆಪ್ಷನ್ ಡಿ ವೀರೇಂದ್ರ ಹೆಗ್ಗಡೆ ಅದಕ್ಕಾಂತ ಒಂದು ಸರ್ ಅಂದರೆ ಬಸವರಾಜ ಹೊರಟ್ಟಿ ಏನಪ್ಪ ಅಂದರೆ ಈ ಬರಸ ಬಸವರಾಜ ಹೊರಟ್ಟಿಯವರು ನೈನ್ಟೀನ್ ಏಯ್ಟರಿಂದ ನೈನ್ಟೀನ್ ಏಯ್ಟಿ ಟು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇತ್ತೀಚಿನವರೆಗೂ ಕರ್ನಾಟಕದ ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ನಲವತ್ತ್ಮೂರು ವರ್ಷ ಇನ್ನೂರ ಒಂದು ದಿನಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ಸತತವಾಗಿ ಎಂಟನೇ ಬಾರಿಗೆ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಬಸವರಾಜ ಅಂದರೆ ಲಿಮ್ಕಾ ವಿಶ್ವ ದಾಖಲೆಯನ್ನು ಸೇರಿಸ ನೋಡಿ ಎಂಟು ಲೆಕ್ಕ ಮಾಡಿ ಎಂಟು ಬಾರಿ ಸತತ ಬಾರಿ ವಿಧಾನಸಭಾ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ನಮ್ಮ ಬಸವರಾಜ ಹೊರಟ್ಟಿಯವರು ನೆಕ್ಸ್ಟ್ ಹತ್ತನೇ ಕ್ವಶನ್ ಯಾವ್ದಪ್ಪ ಅಂದರೆ ಆರು ಬಾರಿ ಅಂದರೆ ಸಿಕ್ಸ್ ಟೈಮ್ ವಿಶ್ವ ಪ್ರಶಸ್ತಿಯನ್ನು ಗೆದ್ದ ಮೊದಲ ಮಹಿಳಾ ಬಾಕ್ಸರ್ ಯಾರು ಆಪ್ಷನ್ ಎ ಮೇರಿ ಕೋಮ್ ಆಪ್ಷನ್ ಬಿ ಎಲಿಜಬೆತ್ ವಿಲ್ಸ್ಕನ್ಸ್ ಆಪ್ಷನ್ ಸಿ ಲೂಯಿಸ್ ಅಡ್ಲರ್ ಆಪ್ಷನ್ ಡಿ ಜಿನಿಕ್ ಕೌಚ್ ಯಾರಪ್ಪ ಅಂದಿದ್ದಕ್ಕೆ ಕಾಮ್ಸನ್ನು ಎ ಮೇರಿ ಕುಮ್ ಈ ಮೇರಿ ಕುಮ್ ಅವರು ಬಾಕ್ಸಿಂಗ್ ಇತಿಹಾಸದಲ್ಲಿ ಆರು ವಿಶ್ವ ಪ್ರಶಸ್ತಿಗಳನ್ನು ಗೆದ್ದ ಮೊದಲ ಮಹಿಳಾ ಬಾಕ್ಸರ್ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ತದನಂತರ ಐದು ಬಾರಿ ಏಷ್ಯನ್ ಚಾಂಪಿಯನ್ ಆಗಿರುವ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಅಂದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನ ಪದಕ ಗೆದ್ದ ಭಾರತದ ಮೊಟ್ಟ ಮೊದಲ ಮಹಿಳಾ ಬಾಕ್ಸರ್ ಯಾರಪ್ಪ ಅಂದರೆ ನಮ್ಮ ಮೇರಿಯವರು ಇವರ ಕೃತಿಯನ್ನು ಪಂದ ಅನ್ಬ್ರೇಕಬಲ್ ಎಂಬ ಅಂದರೆ ಮುರಿಯಲಾಗದ ತಮ್ಮ ಆತ್ಮಕೃತಿಯನ್ನು ಬರೆದುಕೊಂಡಿದ್ದಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು